ಹಲೋ ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಸಲೀನ್ಮನ್. ಇದನ್ನು ನಾನು ಹೇಳ್ತಾರೋ ಡಿಸ್ಟ್ರಿಕ್ಟ್ ಒಂದು ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲೆಯ ಸೋಷಿಯಲ್ ಸಂಬಂಧಪಟ್ಟಾಗಿ 8 ಪೋಸ್ಟ್ಗಳನ್ನು ಕಳೆದಿರುವ ಅದಕ್ಕೋತ್ತರವಾಗಿ ಒಂದಿಷ್ಟು ಟು ಲಿಸ್ಟಿಲ್ಲ 14 ಜನ ಲಿಸ್ಟನ್ನು ಈಗಾಗಲೇ ಬಿಟ್ಟಿದ್ರು. ವೆರಿಫಿಕೇಷನ್ ಉಂಟು, ಯಾಕೆ ಕೆಲವೊಂದು ಚೇಂಜಸ್ ಕೂಡ ಆಗಿದೆ, ಆಗಿರುವಂಥ ಚಾನ್ಸಸ್ ಇದೆ. ಯಾಕಂದರೆ ಕೆಲವೊಬ್ಬರು ಅಬ್ಸೆಂಟ್ ಆಗುವಂಥ ಚಾನ್ಸಸ್ ಇದೆ, ಜೊತೆಗೆ ಮಾರ್ಕ್ಸಲ್ಲಿ ಹೆಚ್ಚು ಕಡಿಮೆ ಆಗುವಂಥ ಕೆಲವೊಬ್ಬರು ರ್ಯಾಂಕ್ ಲಿಸ್ಟ್ ಮೇಲುಗಡೆ ಬರುವಂಥ ಚಾನ್ಸಸ್ಸು ಕೂಡ ಇರೋದ್ರಿಂದ ಸಂಭವನೀಯ ಒಂದಿಷ್ಟು ಒನ್ ಏನು ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾತ್ರ ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ಚಿಕ್ಕಮಗಳೂರು ಜಿಲ್ಲೆಯ ಸೋಷಿಯಲ್ಗೆ ಸಂಬಂಧಪಟ್ಟಾಗೆ ಸಂಭವನೀಯ ಒಂದಿಷ್ಟು ಒನ್ ಏನು ಬರ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ಯಾರೆಲ್ಲ ನಿನ್ನ ಒಂದು ವಿಡಿಯೋನ ಮೊಟ್ಟ ಮೊದಲ ಬಾರಿಗೆ ನೋಡ್ತಿದ್ದೀರಿ ಅವರೆಲ್ಲ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಯಾಕಂದರೆ ಇದೇ ರೀತಿಯಾಗಿ ಹಲವಾರು ಡಿಸ್ಟ್ರಿಕ್ಟ್ಗಳ ಸಂಭವನೀಯ ಒಂದಿಷ್ಟು ಒನ್ನನ್ನು ಈಗಾಗಲೇ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ ಕೂಡ. ಅವುಗಳನ್ನ ನೀವು ನೋಡಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರುವಂಥ ಸಂತೋಷ್ ಅಭಿಮಾನಿಗೆ ಸಬ್ಸ್ಕ್ರೈಬ್ ಆಗಬೇಕು, ಮತ್ತು ಪ್ಲೇಲಿಸ್ಟಲ್ಲಿ ಅವುಗಳ ಬಗ್ಗೆ ಮಾಹಿತಿ ಇದೆ, ಅಲ್ಲಿ ಬಂದು ನೀವು ನೋಡ್ಬೋದು ಅಂತ ಕೇಳ್ಕೊಳ್ತಿದ್ದೀನಿ. ಈಗ ಚಿಕ್ಕಮಗಳೂರು ಜಿಲ್ಲೆಯ ಸೋಷಿಯಲ್ಗೆ ಸಂಬಂಧಪಟ್ಟಾಗೆ 8 ಪೋಸ್ಟ್ಗಳಲ್ಲಿ 16 ಜನರಲ್ಲಿ 8 ಪೋಸ್ಟ್ಗಳು ಯಾರು ಬರುವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಜಿ ಎಂ ಪಿ ಎಚ್ ಬರೋಣ. ಜಿ ಎಂ ಪಿ ಎಚ್ಲ್ಲಿ 10 ರ್ಯಾಂಕ್ಗಳಿಂದ ಮೇಲಭ್ಯರ್ಥಿ ಇವರು ಪಡೆಯುವಂಥ ಚಾನ್ಸಸ್ ಇದೆ. ರೂರಲಲ್ಲಿ 1 ಪೋಸ್ಟ್ ಇತ್ತು, ಅಲ್ಲಿ 4ನೇ ರ್ಯಾಂಕ್ಗಳಿಂದ ಫೀಮೇಲ್ ಅಭ್ಯರ್ಥಿ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು ಜಿ ಎಂ ಅದರ್ಸಲ್ಲಿ 2 ಪೋಸ್ಟ್ ಇತ್ತು, ಇಲ್ಲಿ 1 ಮತ್ತು 5ನೇ ರ್ಯಾಂಕ್ಗಳಿರುವಂಥ ಅಭ್ಯರ್ಥಿಗಳಂದರೆ ಇವರು ಜಿ ಎಂ ಅದರ್ಸಲ್ಲಿ ಆಯ್ಕೆಯಾಗುವಂಥ ಚಾನ್ಸಸ್ ಇದೆ. ಸೊ ಚಿಕ್ಕಮಗಳೂರು ಜಿಲ್ಲೆಯ ಸೋಷಿಯಲ್ಗೆ ಸಂಬಂಧಪಟ್ಟ ಹಾಗೆ ಜಿ ಎಂ ಕಟ್ಟೋಕ್ ನಿಲ್ಲುವಂಥದ್ದು ಇಲ್ಲಿಗೆ ನಿಲ್ಲುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ 2A ಅದರ್ಸ್ಗೆ ಬರೋಣ. 2A ಅದರ್ಸಲ್ಲಿ 1 ಪೋಸ್ಟ್ ಇತ್ತು, ಇಲ್ಲಿ 2 ಫೀಮೇಲ್ ಆರ್ 7 ಫೀಮೇಲ್ಗೆ ಕೊಡುವಂಥ ಚಾನ್ಸಸ್ ಇದೆ. ಆಲ್ಮೋಸ್ಟ್ 50% ರಿಸರ್ವೇಷನ್ ಅಂತ 7 ಫೀಮೇಲ್ಗೆ ಕೊಡುವಂಥ ಚಾನ್ಸಸ್ ಭಾಳ ಇದೆ. ನೆಕ್ಸ್ಟ್ ಕೆಟಗರಿ ವಾರು ನೋಡ್ತಾ ಹೋಗೋಣ ಅಂತ ಕೆಟಗರಿ 1 ಬರೋಣ. ಕೆಟಗರಿ 1 ಅದರ್ಸಲ್ಲಿ 1 ಪೋಸ್ಟ್ ಇತ್ತು, ಇಲ್ಲಿ 12ನೇ ರ್ಯಾಂಕ್ವಂಥ ಫೀಮೇಲ್ ಅಭ್ಯರ್ಥಿನೇ ಇದ್ದರೆ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು ST ಅದರ್ಸ್ಗೆ ಬಂದಾಗ 1 ಪೋಸ್ಟ್ ಇತ್ತು, ಇಲ್ಲಿ 9ನೇ ರ್ಯಾಂಕ್ವಂಥ ಫೀಮೇಲ್ ಅಭ್ಯರ್ಥಿ ಇವರು ಪಡೆಯುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಎಸ್ ಸಿ ಅದರ್ಸ್ಗೆ ಬಂದಾಗ 1 ಪೋಸ್ಟ್ ಇತ್ತು, ಇಲ್ಲಿ 6ನೇ ರ್ಯಾಂಕ್ವಂಥ ಮೇಲ್ ಅಭ್ಯರ್ಥಿ ಅಥವಾ 11ನೇ ರ್ಯಾಂಕ್ವಂಥ ಫೀಮೇಲ್ ಅಭ್ಯರ್ಥಿ ಇವರಿಗೆ ಕೊಡುವಂಥ ಚಾನ್ಸಸ್ ಇದೆ. ಸೊ 50% ರಿಸರ್ವೇಷನ್ 11ನೇ ರ್ಯಾಂಕ್ವಂಥ ಫೀಮೇಲ್ ಅಭ್ಯರ್ಥಿಗೆ ಕೊಡುವಂಥ ಚಾನ್ಸಸ್ ಭಾಳ ಇದೆ. ಇದಿಷ್ಟು ನಿಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಸೋಷಿಯಲ್ಗೆ ಸಂಬಂಧಪಟ್ಟಾಗ 8 ಜನರ ಲಿಸ್ಟ್ ಆಗಿರುತ್ತೆ. 1, 2, 1, 2 ಅಥವಾ 7, 5, 4, 16, 12, 9, 6, 11 ಇಷ್ಟು ಜನರು ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ಓಕೆ, ಇದಿಷ್ಟು ಚಿಕ್ಕಮಗಳೂರು ಜಿಲ್ಲೆಯ ಸೋಷಿಯಲ್ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಯಿತು. ಮತ್ತೊಂದು ಜಿಲ್ಲೆಯ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಅಂತ ಕೇಳ್ಕೊಳ್ತೀವಿ. ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ.